2, 3, ಬಿಗ್ ಬ್ರೇಕಿಂಗ್ ನಡೀತಾ ಇರುವಂತದ್ದು. ಮತ್ತೆ ಒಂದ್ ಕಡೆ ಪಕ್ಷಾಂತರದ ವಿಚಾರಗಳು ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾ ಸಿಎಂ ಹಾಗೂ ಮುನಿಯಪ್ಪ ಭೇಟಿ ಸೀಕ್ರೆಟ್ ಏನು? ನಾ ಕುಮಾರಸ್ವಾಮಿ ಆ ಒಂದು ಮರ್ಮ ಹೇಳಿದ್ಯಾಕೆ? ಆ ಒಂದು ಮಾತು ಬಂದಿದೆ ಕುಮಾರಸ್ವಾಮಿ ಅವರಿಂದ, ಯಾವ ಕಾರಣಕ್ಕೋಸ್ಕರ ಆ ಮಾತು ಬಂತು ಅನ್ನುವಂತ ಪ್ರಶ್ನೆ ಇದೆ. ಒಂದೇ ವೇದಿಕೆಯಿಂದ ಹೆಚ್ ಡಿ ಕೆ ಜಿ ಟಿ ಡಿ ಸಂದೇಶ ಏನ್ ಕೊಟ್ರು? ಎಲ್ಲೋ ಒಂದ್ ಕಡೆ ಜಿ ಟಿ ಡಿ ಇನ್ನೇನ್ ಜೆ ಡಿ ಎಸ್ ಪಕ್ಷವನ್ನ ಬಿಟ್ಟೇ ಬಿಟ್ರಪ್ಪ, ಬಿಜೆಪಿನೋ ಕಾಂಗ್ರೆಸ್ಗೆ ಹೋಗ್ತಾರೆ, ಒಂದ್ ಕಾಲನ್ನ ಹೊರಗಿಟ್ಟಿದ್ದಾರೆ ಈಗಾಗಲೇ ಜೆ ಡಿ ಎಸ್ ನಿಂದ ಅಂತ ಕೇಳಲಾಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಈಗ ಕಾಣಿಸ್ತಾ ಇರುವಂತ ಸನ್ನಿವೇಶ ನೋಡ್ತಾ ಇದ್ರೆ ಜೆ ಡಿ ಎಸ್ ನಲ್ಲೇ ಉಳಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿದ್ದು ಸ್ಟ್ರಾಂಗ್ ಆಗ್ತಾ ಇದ್ದಂತೆ ಎಲ್ಲಾ ಪಕ್ಷಗಳು ಕೂಡ ಅಲರ್ಟ್ ಆಗ್ತಾ ಇದಾವೆ. ಸಿದ್ದರಾಮೋತ್ಸವ ಆದ ನಂತರ ಸಿದ್ದರಾಮಯ್ಯನವರ ಶಕ್ತಿ ಏನು ಅಂತ ಗೊತ್ತಾದ ನಂತರ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಅಣಿಬೇಕು, ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಬೇಕು ಅಂತ ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಜೆ ಡಿ ಎಸ್ ಯಾವ ರೀತಿಯಾಗಿ ತಂತ್ರ ಪ್ರತಿತಂತ್ರ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ನಾ ಕಮಿಷನ್ ಕಿತ್ತಾಟ, ಎಲೆಕ್ಷನ್ ಲಾಭಕ್ಕೆ ಕಾದಾಟ ನಡೀತಾ ಇದೆ. ನ್ಯೂಸ್ ಏಟಿನ್ ನಲ್ಲಿ 3 ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಎಲ್ಲದ್ರ ಬಗ್ಗೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ರಿಪೋರ್ಟರ್ಸ್ ಗಳು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಅಪ್ಡೇಟ್ ಅನ್ನು ಮುಂದೆ ಇಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಹಾಗೆ ಕೃಷ್ಣ ಮತ್ತೆ ಅನಿಲ್ ಬಾಸೂರ್ ಮೂರು ಜನರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ ಮೂರು ಜನದಿಂದನೂ ಕೂಡ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಸುಧಾಕರ್ ಭೇಟಿ ಮಾಡಿದ್ದಾರೆ ಕೆ ಎಚ್ ಮುನಿಯಪ್ಪ. ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕರು, ಕೇಂದ್ರ ಸಚಿವರಾಗಿದ್ದಂತವರು, ದಿಢೀರಂತ ಇವತ್ತು ಸಚಿವರನ್ನ ಭೇಟಿ ಮಾಡಿದ್ರು. ಅದು ಬಿಜೆಪಿ ಸಚಿವರನ್ನು ಬೆಂಗಳೂರಿನ ಸದಾಶಿವನಗರದ ಸುಧಾಕರ್ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಿಕಾಸ್ ಕೆ ಎಚ್ ಮುನಿಯಪ್ಪ ಅವರು ಅಸಮಾಧಾನಗೊಂಡಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ಮಾಡಿದ್ದಾರೆ ಸುಧಾಕರ್ ಜೊತೆ, ಆರೋಗ್ಯ ಸಚಿವರ ಜೊತೆ. ಡಿ ಕೆ ಶಿ ಸಿದ್ದರಾಮಯ್ಯ ಮೇಲೆ ಮುನಿಸಿಕೊಂಡಿದ್ದಾರೆ ಮುನಿಯಪ್ಪ ಅವರು. ಬಿಕಾಸ್ ಅವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಇಬ್ಬರು ನಾಯಕರನ್ನ ಕೋಲಾರ ಜಿಲ್ಲೆಯಲ್ಲಿ ಪಕ್ಷ ಸೇರ್ಪಡಿಸಿಕೊಂಡಿರುವಂತದ್ದು, ಇವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿದ್ದಂಥವರು ಅವರನ್ನೇ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ. ಮುನಿಯಪ್ಪ ಮುನಿಸು ಬೆನ್ನಲ್ಲೇ ಜೆ ಡಿ ಎಸ್ ಬಿಜೆಪಿಯಿಂದ ಆಹ್ವಾನವನ್ನು ನೀಡಲಾಗಿತ್ತು. ಈ ಆಹ್ವಾನದ ನಡುವೆ ಸುಧಾಕರ್ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವರು. ದಲಿತ ಎಡಗೈ ಕಮ್ಯುನಿಟಿಯ ಪ್ರಮುಖ ನಾಯಕರು ಮುನಿಯಪ್ಪನವರು. ಕುತೂಹಲ ಕೇಳಿಸಿದೆ ಮುನಿಯಪ್ಪ ಮತ್ತೆ ಸುಧಾಕರ್ ಭೇಟಿ, ರಮೇಶ್ ಕುಮಾರ್ ಹಣಿಲಿಕ್ಕೆ ಸುಧಾಕರ್ ರಣತಂತ್ರವನ್ನ ಎಣಿತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ, ಆ ರೀತಿಯಾಗಿ ಸುಧಾಕರ್ಗೂ ಕೂಡ ರಮೇಶ್ ಕುಮಾರ್ ಕಂಡ್ರಾಗಲ್ಲ, ಮುನಿಯಪ್ಪ ಅವ್ರಿಗೂ ಕೂಡ ರಮೇಶ್ ಕುಮಾರ್ ಅವರನ್ನ ಕಂಡ್ರಾಗಲ್ಲ. ಈಗ ಅವರಿಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಏನಾದ್ರೂ ಒಂದು ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಕೋಲಾರ ಭಾಗದಲ್ಲಿ ಬಿಜೆಪಿ ಬೆಳೆಸುವಂತ ಪ್ಲಾನ್ ಇದೆ. ಸೊ ಹೀಗಾಗಿ ಮುನಿಯಪ್ಪ ಅವರು ಒಬ್ರು ಬಂದ್ಬಿಟ್ರೆ ಒಂದು ದೊಡ್ಡ ಶಕ್ತಿ ಬಂದಂತಾಗುತ್ತೆ ಅನ್ನೋದು ಗೊತ್ತಿದೆ ಬಿಜೆಪಿಗೆ. ಯಾಕೆಂದ್ರೆ ಕೋಲಾರ ಭಾಗದಲ್ಲಿ ಅಸ್ತಿತ್ವ ಇಲ್ಲ ಬಿಜೆಪಿ. ಕೆ ಎಚ್ ಮುನಿಯಪ್ಪಗೆ ಕರೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಮುನಿಯಪ್ಪ ಅವರಿಗೆ ಫೋನ್ ಮಾಡಿದ್ದಾರೆ. ಪಕ್ಷ ಬಿಡುವ ನಿರ್ಧಾರ ಮಾಡಬೇಡಿ ಸಾರ್ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿರಿಯ ನಾಯಕರು ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿದೆ ಕಾಂಗ್ರೆಸ್ಸು ದೇಶದಾದ್ಯಂತ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ, ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ. ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಶೀಘ್ರದಲ್ಲೇ ನಿಮಗೆ ಉನ್ನತ ಸ್ಥಾನಮಾನ ನೀಡಲಾಗ್ತದೆ, ಎ ಸಿ ಸಿ ಮಟ್ಟದಲ್ಲಿ ನಿಮಗೆ ಜವಾಬ್ದಾರಿ ಕೊಡ್ತೇವೆ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಸೊ ಮುನಿಯಪ್ಪ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮುನಿಯಪ್ಪ ಅವರಿಗೆ ಅಸಮಾಧಾನ ಇರುವಂತದ್ದು ಜಗಜ್ಜಾಹಿರಾಗಿದೆ, ಮೊನ್ನೆ ನಡೆದಂತ ಪ್ರತಿಭಟನೆಗಳಲ್ಲೂ ಕೂಡ ಗೊತ್ತಾಗ್ತಾ ಇತ್ತು ಸೋನಿಯಾ ಗಾಂಧಿಯವರ ವಿಚಾರಣೆಯ ಸಂದರ್ಭದಲ್ಲಿ. ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಸುಧಾಕರ್ ಅವರು ಕೂಡ ರಮೇಶ್ ಕುಮಾರ್ ಅವರೇ ಟಾರ್ಗೆಟ್ ಆಗ್ತಾರೆ. ಮುನಿಯಪ್ಪ ಅವ್ರಿಗೂ ಕೂಡ ತಮ್ಮದೇ ಪಕ್ಷದಲ್ಲಿ ಇರುವಂತ ರಮೇಶ್ ಕುಮಾರ್ ಅವರನ್ನು ಕಂಡ್ರೆ ಆಗಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಹೊಡೆತ ಕೊಡುವಂತ ಸಾಧ್ಯತೆ ಇದೆ ಮುನಿಯಪ್ಪ ಅವರು, ಮುನಿಯಪ್ಪ ಅವರ ನಡೆ ಏನಾಗಿರ್ಬೋದು ಮುಂದೆ ಅಂತ.
ಪೃಥ್ವಿರಾಜ್ ಈಗಾಗಲೇ ಮುನಿಯಪ್ಪ ಅವರು ಕಳೆದ ತಿಂಗಳ 6ನೇ ತಾರೀಕು ಅಂದ್ರೆ ಜುಲೈ 6 ರಂದೇ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಮತ್ತೆ ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಒಂದು ಗಡುವನ್ನ ಕೂಡ ಕೊಟ್ಟಿದ್ರು ಒಂದು ತಿಂಗಳಲ್ಲಿ ಅವರು ಇಟ್ಟಿರುವಂತ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಮಾಧಾನ ಅಂದ್ರೆ ಯಾವೆಲ್ಲ ಪರಿಹಾರವನ್ನ ಕಂಡುಕೊಳ್ಳತಾರೆ ಅದನ್ನ ಹೇಳಬೇಕು ಅಂತ ಹೇಳಿ ಹೈಕ ಮಾಡಿದ್ರಿಗೆನೇ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ರು ಅದು ಪ್ರಮುಖವಾಗಿ ಕೋಲಾರ ಭಾಗದಲ್ಲಿ ಚಿಂತಾಮಣಿ ಸುಧಾಕರ್ ಅದೇ ರೀತಿಯಾಗಿ ಕೊತ್ತನೂರು ಮಂಜುನಾಥ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿರುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿನೇ ಅವರು ಒಂದು ತಿಂಗಳ ಗಡುವನ್ನ ಕೊಟ್ಟು ರಾಜ್ಯ ಪ್ರವಾಸವನ್ನ ಮಾಡಿ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ರು ಆದರೆ ಇವತ್ತು ಅವರು ಹೇಳಿರುವಂತದ್ದು ಅವರ ಮಾತಿಗೆ ಯೂಟರ್ನ್ ಹೊಡೆದಿದ್ದಾರೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಆ ಪಕ್ಷವನ್ನ ಬಿಡೋದಿಲ್ಲ ಎಂಬ ಸ್ಪಷ್ಟನೆಯನ್ನ ಇವತ್ತು ತಮ್ಮ ನಿವಾಸದಲ್ಲಿ ಕೊಟ್ಟಿರುವಂತದ್ದು ಆದರೆ ಈ ಎಲ್ಲದರ ಮಧ್ಯನೂ ಕೂಡ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವಂತದ್ದು ಅಥವಾ ಆ ಬೇರೆ ಕಾರಣಗಳನ್ನು ಕೊಟ್ಟಿದ್ರೂ ಕೂಡ ಅವರು ಬಿಜೆಪಿ ಹೋಗ್ತಾರೆ ಅಥವಾ ಜೆಡಿಎಸ್ ಗೆ ಹೋಗ್ತಾರೆ ಎಂಬ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ ಆ ಮೂಲಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನ ಕೊಡೋದಕ್ಕೆ ಏನು ಏನು ಮುನಿಯಪ್ಪ ಅವರು ಒಂದು ಚರ್ಚೆಯನ್ನ ಮಾಡ್ಕೊಂಡು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತಂತದ್ದು ಯಾಕಂತ ಹೇಳಿದ್ರೆ ಇವತ್ತು ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ನಾನು ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆದರೆ ಅವರ ನಡೆಯನ್ನ ಅವರು ಭೇಟಿಯಾಗ್ತಿರುವಂತ ನಾಯಕರನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಕೋಲಾರ ಭಾಗದಲ್ಲಿ ಅವರು ಕಾಂಗ್ರೆಸ್ನ ಹಿರಿಯ ಪ್ರಬಲ ನಾಯಕರು ಜೊತೆಗೆ ಎಡಗೈ ದಲಿತ ಸಮುದಾಯದವರು ಕೂಡ ಹೀಗಾಗಿ ಆ ಒಂದು ಭಾಗದಲ್ಲಿ ಮುನಿಯಪ್ಪ ಅವರ ಪ್ರಭಾವ ಸಾಕಷ್ಟು ಇದೆ ಮತ್ತು ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅದು ವಿಧಾನಸಭೆ ಚುನಾವಣೆ ಇರಬಹುದು ಅಥವಾ ಬೇರೆ ಯಾವುದೇ ಚುನಾವಣೆ ಇರಬಹುದು ಆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವರ ಒಂದು ಸಹಕಾರ ಬೇಕಾಗ್ತದೆ ಆದರೆ ಅವರನ್ನು ಕಡೆಗಣನೆ ಮಾಡಿರೋದ್ರಿಂದಾಗಿ ರಮೇಶ್ ಕುಮಾರ್ ಅವರ ಮೇಲೆ ನೇರವಾದಂತಹ ಆರೋಪವನ್ನು ಅವರು ಮಾಡಿದ್ರು ಕಳೆದ ಒಂದು ತಿಂಗಳ ಹಿಂದೆ ಅವರು ಶಕುನಿ ರಮೇಶ್ ಕುಮಾರ್ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷ ಅದ ನಾಯಕರೆಲ್ಲರೂ ಕೂಡ ನನ್ನ ಸಂಪರ್ಕ ಮಾಡಿದ್ದಾರೆ ಎಂಬಂತ ಹೇಳಿಕೆಯನ್ನ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಹೀಗಾಗಿ ಅವರ ಒಂದು ನಡೆ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದ್ರು ಆದಾಗ್ಯೂ ಕೂಡ ಅವರು ಪಕ್ಷ ಬಿಡುವುದು ಬಹುತೇಕ ಖಚಿತ ಎಂಬಂತ ಚರ್ಚೆಗಳು ಇದೀಗ ಕಾಂಗ್ರೆಸ್ ಹಾಗೂ ರಾಜ್ಯ ರಾಜಕೀಯ ವಲಯದಲ್ಲಿ ನಡೀತಾ ಇವೆ ಹೀಗಾಗಿ ಮುನಿಯಪ್ಪ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂಬಂತದ್ದು ನಿಗೂಢವಾಗಿದೆ ಅಂತ ಹೇಳ್ಬೋದು ಜೊತೆಗೆ ಕುತೂಹಲವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಆದರೂ ಕೂಡ ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡಬಹುದು ಅಂತ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಆ ವಿಚಾರ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ ನಿಮ್ಮಿಂದ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಕಮಿಷನ್ ಕಾದಾಟಕ್ಕೆ ಬೆಗ್ಗೆ ಟ್ವಿಸ್ಟ್ ಸಿಗ್ತಾರೆ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ರಣತಂತ್ರ ಬಿಜೆಪಿಗೂ ಕೂಡ ಸಿದ್ದರಾಮಯ್ಯನವರು ಟಾರ್ಗೆಟ್ ನ ಜೆಡಿಎಸ್ ಗಂತೂ ಸಿದ್ದರಾಮಯ್ಯನವರು ಮೊದಲಿಂದಲೂ ಟಾರ್ಗೆಟ್ ಸಿದ್ದರಾಮೋತ್ಸವ ಉತ್ಸಾಹದಲ್ಲಿರುವಂತಹ ಸಿದ್ದುಗೆ ಮತ್ತಷ್ಟು ಬಲ ಬಂದಿದೆ ಸರ್ಕಾರದ ವಿರುದ್ಧ ಪದೇ ಪದೇ ಮುಗಿಬೀಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನ ಸಿದ್ದರಾಮಯ್ಯನವರ ಆರ್ಭಟದಲ್ಲಿ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆಗ್ತದೆ ಬಿಕಾಸ್ ಇಲ್ಲಿ ಮೇನ್ ಆಗಿ ಕನ್ಸಿಡರ್ ಆಗ್ತಾ ಇರುವಂತ ಸಿದ್ದರಾಮಯ್ಯನವರು ಮಾತ್ರ ಎಲ್ಲ ಒಂದ್ ಕಡೆ ಹಿಂದೆ ಸರಿದಿದ್ದಾರ ಡಿಕೆ ಶಿವಕುಮಾರ್ ಅನ್ನುವ ರೀತಿಯಲ್ಲೇ ಬಿಂಬಿತ ಆಗ್ತಾ ಇರುವಂತದ್ದು ಯಾಕಂದ್ರೆ ಪ್ರತಿ ದಿನದ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ಪ್ರತಿ ದಿನದ ರಾಜಕೀಯ ಬೆಳವಣಿಗೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರು ಇರುತ್ತೆ ಸಿದ್ದರಾಮಯ್ಯನವರ ಹೆಸರು ಇಲ್ದಲೇ ಚರ್ಚನೆ ಆಗ್ತಾ ಇಲ್ಲ ಇವಾಗ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ಸೊ ಹೀಗಾಗಿ ಸಿದ್ದರಾಮಯ್ಯ ಕೈ ಬಲ ಆಗ್ತಾ ಇದ್ದಂತೆ ಈಗ ಕುಮಾರಸ್ವಾಮಿಯವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕಮಿಷನ್ ನಿಲ್ಲಿಸಲಿಕ್ಕೆ ಯತ್ನಿಸಿದ್ದೆ ಅದಕ್ಕೆ ಮೈತ್ರಿ ಸರ್ಕಾರ ತೆಗೆದ್ರು ಇದಕ್ಕೆ ನನ್ನ ಸರ್ಕಾರ ಕಾಂಗ್ರೆಸ್ನವರು ತೆಗೆದ್ರು ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರ ಮೇಲೆ ಇಷ್ಟು ದಿನ ಎಲ್ಲ ಆರೋಪವನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ರು ಕುಮಾರಸ್ವಾಮಿಯವರು ಇದೊಂದು ವಿಚಾರ ಮಾತ್ರ ಬಿಟ್ಟಿದ್ರು ಕಮಿಷನ್ ವಿಚಾರ ಅದನ್ನು ಈಗ ಸೇರಿಸ್ಕೊಂಡ್ಬಿಟ್ರು ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಮೇನ್ ಟಾರ್ಗೆಟ್ ಆಗಿರುವಂಥದ್ದು ಇನ್ನು ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ ಬರೋದಾದ್ರೆ ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯನವ್ರನ್ನ ಕೆಣಕ್ತಲೇ ಇದ್ರು ಮೈತ್ರಿ ಸರ್ಕಾರ ಬಿದ್ದಾದ ಮೇಲಂತೂ ಆಲ್ಮೋಸ್ಟ್ ಇರಬರ ಎಲ್ಲ ಆರೋಪಗಳನ್ನ ಕೂಡ ಮಾಡಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ರು ಇದೊಂದೇ ವಿಚಾರ ಅಂತ ಅನ್ಸುತ್ತೆ ಬಿಟ್ಟಿದ್ದು ಈಗ ಅದನ್ನು ಕೂಡ ಸೇರಿಸ್ಕೊಂಡು ಸಿದ್ದರಾಮಯ್ಯನವರನ್ನ ಹಣಿಯುವಂತ ಕೆಲಸ ಆಗ್ತಾ ಇದೆ ಈಗ ಖಂಡಿತವಾಗ್ಲೂ ಪೃಥ್ವಿರಾಜ್ ಎಲ್ಲಾ ಪಕ್ಷಗಳಿಗೂ ಕೂಡ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಗೆ ಟಾರ್ಗೆಟ್ ಇರುವಂತದ್ದೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಇತ್ತೀಚೆಗೆ ಸಿದ್ದರಾಮೋತ್ಸವ ಮಾಡಿದರೆ ಅದೆಲ್ಲ ಒಂದ್ ಕಡೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿರುವಂತದ್ದು ಅದು ಒಂದ್ ಕಡೆಗೆ ಜೆಡಿಎಸ್ ಆಗಿರ್ಬೋದು ಮತ್ತೆ ಬಿಜೆಪಿ ನಾಯಕರಿಗೆ ನಮ್ಮ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಯಾಕಂದ್ರೆ ಸಿದ್ದರಾಮಯ್ಯವರನ್ನ ಕಟ್ಟಿ ಹಾಕಿದ್ರೆ ಮಾತ್ರ ನಾವು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದ್ ರೀತಿ ಗಟ್ಟಿಕೊಳ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರನ್ನ ಅಣಿಯುವಂತ ಒಂದು ಕೆಲಸವನ್ನ ಜೆಡಿಎಸ್ ಮತ್ತೆ ಜೆಡಿಎಸ್ನ ಕುಮಾರಸ್ವಾಮಿ ಆಗಿರ್ಬೋದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಸಿದ್ದರಾಮಯ್ಯವರು ಭ್ರಷ್ಟ ಅನ್ನೋ ಒಂದು ಪದವಳಿಕೆಯನ್ನು ಕೂಡ ಅಸ್ತ್ರವಾಗಿ ದೊಡ್ಡವಾಗಿ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಬಿಜೆಪಿ ನಾಯಕರು ಕೂಡ ಮುಂದೆ
ಆಗ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿರುವಂತಹ ಉದ್ದೇಶ ಇಷ್ಟೇ, ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರ ಸಿದ್ದರಾಮಯ್ಯ ಅವರ ಶಕ್ತಿ ಮೇಲುಗೈ ಆಗ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿ ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇವತ್ತು ಮೈಸೂರಲ್ಲಿ ಮಾತಾಡುವಂತಹ ಕುಮಾರಸ್ವಾಮಿ ಅವರು ನೇರವಾಗಿ ಅಂದ್ರೆ ತನ್ನ ಮೈತ್ರಿ ಸರ್ಕಾರದಲ್ಲೇ ಕಮಿಷನ್ ಇತ್ತು, ಆದ್ರೆ ಎಲ್ಲ ಒಂದ್ ಕಡೆ ಅದನ್ನ ತಡೆಯುವಂತಹ ಕೆಲಸವನ್ನ ನಾನು ಮಾಡಿದೆ, ಆದ್ರೆ ಎಲ್ಲ ಒಂದ್ ಕಡೆ ಅದಕ್ಕೆ ಕಾಂಗ್ರೆಸ್ನವರು ಅಡ್ಡಗಾಲ ಹಾಕಿದ್ರು. ಅದಕ್ಕೋಸ್ಕರವಾಗಿನೇ ಅವರೇ ಏನು ನನ್ನ ಸರ್ಕಾರವನ್ನ ತೆಗೆದ್ರು ಅನ್ನೋ ಒಂದು ಆರೋಪವನ್ನ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅವರನ್ನ ಕುಗ್ಗಿಸುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕುಮಾರಸ್ವಾಮಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ರೀತಿ ಏನು ಅವ್ರ ಏನ್ ತನ್ನ ಶಕ್ತಿ ಜಾಸ್ತಿ ಆಗ್ತಿರುವಂತ ಕಾರಣಕ್ಕೋಸ್ಕರವಾಗಿ ಅದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇದೀಗ ಸಿದ್ದರಾಮಯ್ಯ ಅವರು ನೇರವಾಗಿ ಒಂದು ರೀತಿ ಕಮಿಷನ್ ಅನ್ನ ಅಣೆಪಟ್ಟಿಯನ್ನ ಒಂದು ರೀತಿ ಸಿದ್ದರಾಮಯ್ಯ ಕಟ್ಟೋದ್ರ ಮೂಲಕವಾಗಿ ಅವರಿಗೆ ಒಂದು ರೀತಿ ಕುಗ್ಗಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬಹುಶಃ ಇದು ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿದೆ, ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ, ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯವರು ಕೂಡ ಜೆ ಡಿ ಎಸ್ನ ಅವ್ರನ್ನ ನಾಯಕರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇದೀಗ ಸಿದ್ದರಾಮಯ್ಯವರು ಬಲಿಷ್ಠವಾಗ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಪಕ್ಷವನ್ನ ಉಳಿಸಬೇಕು ಮತ್ತು ಪಕ್ಷವನ್ನ ಬಲಿಷ್ಠ ಮಾಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ರೀತಿ ಕಮಿಷನ್ ಅಣೆಪಟ್ಟಿಯನ್ನ ಏನು ಸಿದ್ದರಾಮಯ್ಯವರು ಹೇಳ್ತಿದ್ರು ಅವರಿಗೆ ತಿರುಗುಬಾಣವಂತೆ ಅವರಿಗೆ ಅಣೆಪಟ್ಟಿ ಕಟ್ಟುವಂತ ಒಂದು ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಸಿದ್ದರಾಮಯ್ಯವರಿಗೆ. ಪೃಥ್ವಿರಾಜ್, ಎಸ್ ನೋಡೋಣ ಕೃಷ್ಣ, ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚರ್ಚೆ ಜೀವಂತವಾಗಿ ಇಡ್ತಾ ಹೋಗ್ತಾರೆ ಈ ಒಂದು ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ನಾನು ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೇಯ್ನ್ ಆಗಿ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಅಂದ್ರೆ ಎಚ್ ಡಿ ಕೆ ಮತ್ತೆ ಜಿ ಟಿ ಡಿ ಭೇಟಿ. ಎಲ್ಲ ಒಂದ್ ಕಡೆ ಜೆ ಡಿ ಎಸ್ ಪಕ್ಷದಿಂದ ಬಿಟ್ಟು ಹೋದ್ರು ಅನ್ನುವ ರೀತಿಯಲ್ಲೇ ಮಾತುಕತೆಗಳಾಗ್ತಾ ಇತ್ತು. ಅದೇನಾಗ್ತಾ ಇದೆ, ಏನಾಗಿದೆ, ಈಗ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀನಿ ಇವರಿಂದ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನೋಡಿದ್ರೆ ಮೂರನೇ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕೊನೆಗೂ ದೇವೇಗೌಡರ ಸಂಧಾನ ಸೂತ್ರ ಸಕ್ಸಸ್ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಜೆ ಡಿ ಎಸ್ ನಲ್ಲೇ ಜಿ ಟಿ ಡಿ ಉಳಿಯುವಂತದ್ದು ಬಹುತೇಕ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜಿ ಟಿ ಡಿ. ಇಷ್ಟು ದಿನ ಇದ್ದಂತ ಅಸಮಾಧಾನ ಎಲ್ಲ ದೂರ ಆಯ್ತಾ ಅನ್ನುವಂತ ಪ್ರಶ್ನೆ ಇತ್ತು ಈ ಒಂದು ಸಮಾವೇಶದ ಮುಖಾಂತರ. ಮೈಸೂರಿನ ಹುಣಸೂರಿನ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು. ಕುಮಾರಸ್ವಾಮಿ ಅವರನ್ನ ಹಾಡಿ ಹೋಗಲಿದ್ದಾರೆ ಜಿ ಟಿ ದೇವೇಗೌಡರು. ಕುಮಾರಸ್ವಾಮಿ ಆಡಳಿತದಲ್ಲಿನ ಅಭಿವೃದ್ಧಿ ಕೆಲಸಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ದಿನ ಕುಮಾರಸ್ವಾಮಿ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಜಿ ಟಿ ಡಿ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸಲಹೆಯನ್ನ ನೀಡಿದ್ರು ದೇವೇಗೌಡರು. ಯಾರು ಪಕ್ಷ ಬಿಟ್ಟು ಹೋಗದಂತೆ ನೋಡ್ಕೊಳ್ಳಿ ಅಂತ ದೇವೇಗೌಡರ ಸಲಹೆ ಬೆನ್ನಲ್ಲೇ ಒಂದೇ ವೇದಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜಿ ಟಿ ದೇವೇಗೌಡರು ಕಾಣಿಸಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನಂದ್ ಪಟೇಲ್, ಜಿ ಟಿ ಡಿ ಜೆ ಡಿ ಎಸ್ ನಿಂದ ಒಂದು ಕಾಲ್ ಹೊರಗಿಟ್ಟಿದ್ದಾರೆ, ಬಿಜೆಪಿ ಅಥವಾ ಕಾಂಗ್ರೆಸ್ ಸೇರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿತ್ತು, ಈಗ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ, ಹಾಡಿ ಹೋಗಲಿದ್ದಾರೆ ಜಿ ಟಿ ದೇವೇಗೌಡರು. ಏನ್ ಅನ್ಕೊಬೇಕು, ಜೆ ಡಿ ಎಸ್ ನಲ್ಲೇ ಉಳ್ಕೊಳ್ತಾರ ಜಿ ಟಿ ಡಿ? ಪೃಥ್ವಿರಾಜ್, ಮೈತ್ರಿ ಸರ್ಕಾರದಲ್ಲಿ ಜಿ ಟಿ ದೇವೇಗೌಡರಿಗೆ ಒಲ್ಲದ ಮನಸ್ಸಿಂದ ಉನ್ನತ ಶಿಕ್ಷಣ ಖಾತೆಯನ್ನು ಕೊಟ್ಟರು. ಜಿ ಟಿ ದೇವೇಗೌಡರು ಸಹಕಾರ ಖಾತೆಯನ್ನು ಕೊಟ್ಟರು. ಆದರೆ ಸಹಕಾರ ಖಾತೆಯನ್ನು ತಮ್ಮ ಆಪ್ತಾಗಿರ್ತಕ್ಕಂಥ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಬಂಡೆಪ್ಪ ಕಾಶಪ್ಪನವರಿಗೆ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟರು. ಉನ್ನತ ಶಿಕ್ಷಣ ಖಾತೆಯನ್ನು ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಮೈಸೂರಿನ ಡಾಕ್ಟರ್ ರಂಗಪ್ಪ ಮತ್ತು ಅವರ ಕುಟುಂಬಸ್ಥರ ಹಸ್ತಕ್ಷೇಪದಿಂದ ಜಿ ಟಿ ದೇವೇಗೌಡರು ಬೇಸತ್ತಿದ್ರು. ನಂತರ ಮೈತ್ರಿ ಸರ್ಕಾರ ಪತನವಾದ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನಡುವಿನ ಶೀತಲ ಸಮರ ಮುಂದುವರಿತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರ ಜೊತೆ ಸಖ್ಯವನ್ನು ಬೆಳೆಸಿದ ಜಿ ಟಿ ದೇವೇಗೌಡರು ಚಾಮುಂಡಿ ಸೇರಿ ಕ್ಷೇತ್ರಕ್ಕೆ ಎಷ್ಟು ಬೇಕಷ್ಟೊಂದು ಕೆಲಸವನ್ನು ಮಾಡಿಕೊಂಡ್ರು. ಎಲ್ಲ ಒಂದು ಕಡೆ ಇನ್ನೇನು ಜಿ ಟಿ ದೇವೇಗೌಡರು ಬಿಜೆಪಿ ಸೇರೇ ಬಿಟ್ಟರೆ ಅನ್ನೋಷ್ಟರೊಳಗೆ ಬಿಜೆಪಿ ಯಡಿಯೂರಪ್ಪ ನೇತೃತ್ವ ಸರ್ಕಾರ ಕೂಡ ಪತನ ಆಯಿತು. ನಂತರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂತ ಆರಂಭದಲ್ಲಿ ಎಲ್ಲೊಂದು ಕಡೆ ಬಸವರಾಜ ಬೊಮ್ಮಾಯಿಯವರೊಂದಿಗೂ ಕೂಡ ಸಖ್ಯವನ್ನು ಬೆಳೆಸಿ ಒಂದಷ್ಟು ಕೆಲಸವನ್ನು ಮಾಡಿಕೊಂಡ್ರು. ಈ ನಡುವೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜೊತೆ ಹಳೆ ಎಲ್ಲ ಮನಸ್ಸನ್ನು ಮರೆತು ಒಟ್ಟಾದರೂ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ್ರು. ನಂತರ ಚಾಮುಂಡೇಶ್ವರಿಗೆ ಜಿ ಟಿ ದೇವೇಗೌಡರು ಚುನಾವಣೆಗೆ ನಿಲ್ತಾರೆ. ಆ ಮುಖಾಂತರ ಅವರ ಪುತ್ರ ಹರೀಶ್ ಗೌಡರಿಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಲೋಕಸಭಾ ಟಿಕೆಟ್ ಅನ್ನು ಕೊಡುವಂತದ್ದು, ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಲ್ಲಿ ನಿಂತರೆ ಅವರಿಗೆ ಅನುಕೂಲ ಮಾಡಿಕೊಡೋದು ಎಂಬ ಲೆಕ್ಕಾಚಾರ ಆಯಿತು. ಎಲ್ಲ ಒಂದ್ ಕಡೆ ಇನ್ನೇನು ಜಿ ಟಿ ದೇವೇಗೌಡರು 2023 ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತು ಕೂಡ ದಟ್ಟವಾಗಿ ಕೇಳಿ ಬರ್ತಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಜಿ ಟಿ ದೇವೇಗೌಡರ ಹೇಳಿಕೆಗಳು ಸಿದ್ದರಾಮಯ್ಯವರ ಹೇಳಿಕೆಗಳು ಕೂಡ ಇದಕ್ಕೆ ತಾಳೆ ಆಗ್ತಿತ್ತು. ಈ ಎಲ್ಲದರ ನಡುವೆ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಖಾಡಕ್ಕೆ ಎಂಟ್ರಿ ಆದ್ರು. ಎಲ್ಲ ಒಂದ್ ಕಡೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಜೆ ಡಿ ಎಸ್ ಪಾಲಿಗೆ
ಕಾಡು ಅಥವಾ ಮಡಿಯಾನ ಅಂತ ಸ್ಥಿತಿ ನಿರ್ಮಾಣ ಆಗಿರುತ್ತದೆ ಜೆಡಿಎಸ್ ಪಕ್ಷ ಉಳಿಬೇಕಂತ ಹೇಳಿದ್ರೆ ಅದು 2023 ಚುನಾವಣೆಯಲ್ಲಿ ಎರಡು ಅಂಕಿಗೂ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾಗಿದೆ ಆದರೆ ಇಲ್ಲೊಂದು ಕಡೆ ಜೆಡಿಎಸ್ ನ ಆಂತರಿಕ ಕದನದಿಂದ ಬಹಳಷ್ಟು ಜನರು ಜೆಡಿಎಸ್ ಅನ್ನು ತೊರೆತಿರೋದ್ರಿಂದ ಆತಂಕಗೊಂಡಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜೆಡಿಎಸ್ ನ ತೊರೆತಿರೋರ ಜೊತೆಗೆ ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖಾಂತರ ಸಂಧಾನ ಮಾತುಕತೆಯನ್ನು ಮಾಡಿಸಿದ್ರು ಸ್ವತಃ ಖುದ್ದು ಫೀಲ್ಡ್ ಗೆಳಿದ್ರು ಜಿ ಟಿ ದೇವೇಗೌಡರ ಜೊತೆ ಮಾಜಿ ಪ್ರಧಾನಿ ಮಾತುಕತೆ ನಡೆಸಿದ್ರು ಮುಂದೆ ಚಾಮುಂಡೇಶ್ವರಿಯಲ್ಲಿ ಕೂಡ ತಮಗೆ ಟಿಕೆಟ್ ಅನ್ನು ಕೊಡ್ತೀವಿ ತಮ್ಮ ಪುತ್ರ ಹರೀಶ್ ಗೌಡರು ಅವರಿಗೆ ಹುಣಸೂರಿನಲ್ಲಿ ಕೂಡ ಟಿಕೆಟ್ ಕೊಡ್ತೀವಿ ಅನ್ನೋ ಮುಖಾಂತರ ರಾಜಿ ಸಂಧಾನ ಮಾಡಿದ್ರು ಆ ರಾಜಿ ಸಂಧಾನದ ಪ್ರಯತ್ನ ಮತ್ತು ಫಲದಿಂದ ಇವತ್ತು ಮೇನ್ ಆಗಿ ಜಿ ಟಿ ದೇವೇಗೌಡರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನ ಅಪ್ರೋಚ್ ಮಾಡ್ಲಿಕ್ಕೆ ತಮಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಟಿಕೆಟ್ ಅದರ ಜೊತೆಗೆ ಮಗನಿಗೂ ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಹುಣಸೂರಿನಲ್ಲಿ ಆ ಒಂದು ಪ್ರಯತ್ನ ಪಟ್ಟಿದ್ರು. ಎರಡೂ ರಾಷ್ಟ್ರೀಯ ಪಕ್ಷದಲ್ಲೂ ಕೂಡ ಅವರ ಮಗನಿಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಬಿಕಾಸ್ ಹುಣಸೂರಲ್ಲಿ ಕಾಂಗ್ರೆಸ್ ಶಾಸಕರ ಇದ್ದಾರೆ, ಬಿಜೆಪಿ ಕೂಡ ಅಲ್ಲಿ ಪಕ್ಷ ಬಲವರ್ಧನೆ ಮಾಡ್ತಾ ಇದೆ, ಇನ್ಯಾರನ್ನೋ ತಂದ್ಬಿಟ್ಟು ಟಿಕೆಟ್ ಹೆಂಗ್ ಕೊಡ್ಲಿ ಅಂತ ಪ್ರಶ್ನೆ ಮಾಡ್ತಾಯಿತ್ತು. ಈ ಕಾರಣಕ್ಕೋಸ್ಕರನೇ ಉಳ್ಕಂಡ್ರ ಜಿ ಟಿ ದೇವೇಗೌಡರು ಅಂತ ಜೆ ಡಿ ಎಸ್ ನಲ್ಲಿ ಉಳ್ಕೊಳ್ಳಕ್ಕೆ ಮೇನ್ ರೀಸನ್ ಇದೆ. ಆಯ್ತಾ, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಮತ್ತು ಇವತ್ತು ಕೂಡ ದೇವೇಗೌಡರು ನಂಬಿಕೊಂಡು ಅಲ್ಲಿರ್ತಕ್ಕಂತ ಒಕ್ಕಲಿಗ ಮತದಾರರು ಜೆಡಿಎಸ್ ಗೆ ಮತ ಹಾಕುವಂತದ್ದು. ಸ್ವತಃ ದೇವೇಗೌಡರೇ ಫೀಲ್ಡ್ ಗಿಳಿದು ಮಗ ಮತ್ತು ತಂದೆಗೆ ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿರುವಂತದ್ದು ಮತ್ತು ಭರವಸೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಪಕ್ಷ ಉಳಿಬೇಕಾಗಿರತಕ್ಕಂತ ಅನಿವಾರ್ಯತೆ ಇರೋದ್ರಿಂದ ಎಚ್ ಡಿ ದೇವೇಗೌಡರು ಮನವಿಯನ್ನು ಮಾಡಿಕೊಂಡಿದ್ದು ಎಲ್ಲಾ ಶೀತಲ ಸಮರವನ್ನು ಮರೆತು ಸ್ವತಃ ಎಚ್ ಡಿ ಕುಮಾರಸ್ವಾಮಿಯವರು ಇದೀಗ ಜಿ ಟಿ ದೇವೇಗೌಡರ ಜೊತೆ ಹೊಂದಾಣಿಕೆಯಿಂದ ಸಖ್ಯವನ್ನು ಬೆಳೆಸಿಕೊಂಡು ಇವತ್ತು ಒಂದೇ ವೇದಿಕೆಯಲ್ಲಿ ಪರಸ್ಪರ ಆಡಿ ಹೊಗಳ್ಕೊಂಡಿರೋದು. ಆ ಮುಖಾಂತರಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಕೂಡ ಕಡಿಮೆ ಮಾಡಿದಂತಾಯ್ತು. ಒಂದು ವೇಳೆ ಸಿದ್ದರಾಮಯ್ಯನವರು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತರು ಕೂಡ ಜಿ ಟಿ ದೇವೇಗೌಡರ ಸಹಾಯದಿಂದ ಮತ್ತು ಅವರ ಪುತ್ರ ಹರೀಶ್ ಗೌಡರ ಸಹಾಯದಿಂದ ಒಕ್ಕಲಿಗ ಮತಗಳನ್ನ ಅಲ್ಲಿರ್ತಕ್ಕಂಥ ಜೆಡಿಎಸ್ ಅಭ್ಯರ್ಥಿಗೂ ಅಥವಾ ಆ ಸಂದರ್ಭದಲ್ಲಿ ಅವರು ಯಾರ ಜೊತೆ ಮೈತ್ರಿ ಮತ್ತು ಒಳ ಒಪ್ಪಂದ ಆಗುತ್ತೆ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಇದು ಅವಕಾಶ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂತದ್ದು. ಒಟ್ಟಲ್ಲಿ ಜಿ ಟಿ ದೇವೇಗೌಡರನ್ನ ಪಕ್ಷದಲ್ಲಿ ಉಳಿಸುವ ಕೆಲಸ ಸದ್ಯಕ್ಕೆ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಚಿರಾನ್ ಪಟೇಲ್, ಇನ್ನೊಂದು ಮೇನ್ ಆಗಿ ಗಮನಿಸೋದಾದ್ರೆ ಜಿ ಟಿ ದೇವೇಗೌಡರು ಅನಿವಾರ್ಯವಾಗಿದ್ರು ಜೆ ಡಿ ಎಸ್ ಪಕ್ಷಕ್ಕೆ, ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಒಂದು ಸವಾಲನ್ನ ಕೂಡ ಹಾಕ್ತಾ ಇದ್ರು, ಅದ್ರ ಬಗ್ಗೆ ಅವಾಗೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅಕಸ್ಮಾತ್ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೂ ಅಥವಾ ಬಿಜೆಪಿಗೂ ಹೋದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಸ್ವತಃ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಮೋಸ್ಟ್ ಪ್ರಾಬಲಿ ಈ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ದೇವೇಗೌಡರು ಎದುರಿರ್ಬಹುದು ಅಂತ ಅನ್ಸುತ್ತಾ? ಕುಮಾರಸ್ವಾಮಿ ಅವರು ಬಂದ್ಬಿಟ್ರೆ ನನ್ನ ರಾಜಕೀಯ ಕೊನೆ ದಿನಗಳು ಕೂಡ ಅಂತ್ಯವಾಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತ? ಇದು ಜಿ ಟಿ ದೇವೇಗೌಡರಿಗೆ ಟಕ್ಕರ್ ಕೊಡ್ಲಿಕ್ಕೆ ಕುಮಾರಸ್ವಾಮಿಯವರು ಚಾಮುಂಡೇಶ್ವರಿ ಕ್ಷೇತ್ರ ನಿಲ್ತಾರ ಅಂತ ಹೇಳಿ ಎಲ್ಲೊಂದ್ ಕಡೆ ಸುದ್ದಿ ಕೂಡ ಹಬ್ಬಿತ್ತು. ಇದರ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರೊಬ್ಬರು ಅದು ಕುರುಬ ಸಮುದಾಯಕ್ಕೆ ಸೇರಿದ್ರೊಬ್ಬರನ್ನು ಕೂಡ ಅಭ್ಯರ್ಥಿ ಮಾಡಲಿಕ್ಕೆ ಕುಮಾರಸ್ವಾಮಿಯವರು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರು, ಅವ್ರ ಜೊತೆ ನಿರಂತರ ಸಂಪರ್ಕಗಳಿದ್ರು, ಅವರಿಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ದೇವೇಗೌಡರು ಯಾವಾಗ ಅಖಾಡೆ ಕೇಳಿದ್ರು ಈ ಸಂದರ್ಭದಲ್ಲಿ ಒಂದ್ ಕಡೆ ಗೆಲ್ಲುವಂತ ಕ್ಷೇತ್ರ, ಜೊತೆಗೆ ಅವರ ಪುತ್ರ ಹರೀಶ್ ಗೌಡರಿಗೆ ಒಂದು ವೇಳೆ ಹುಣಸೂರಿನ ಟಿಕೆಟ್ ಕೊಟ್ಟರೆ ಅಲ್ಲೂ ಕೂಡ ಫೈಟ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೊಂದ್ ಕಡೆ ಜಿ ಟಿ ದೇವೇಗೌಡರಂತ ಪಕ್ಷ ತೊರೆದ್ರೆ ಇದು ಜೆಡಿಎಸ್ ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂತ ಹೇಳಿದ್ರೆ 2023 ಚುನಾವಣೆ ಜೆಡಿಎಸ್ ಪಾಲಿಗೆ ಮಾಡು ಅಥವಾ ಮಣಿ ಅಂತ ಒಂದು ಚುನಾವಣೆ ಆಗಿರುವಂತದ್ದು, ಜೆಡಿಎಸ್ ಅಸ್ತಿತ್ವದ ಪ್ರಶ್ನೆ. ಹಾಗಾಗಿ ಎಲ್ಲಾ ಮನುಷ್ಯನ ಮತ್ತು ಸ್ವತಃ ದೇವೇಗೌಡರು ಎಂಟ್ರಿ ಆಗಿದ್ರಿಂದ ಜಿ ಟಿ ದೇವೇಗೌಡರು ರಾಜಿ ಸಂಧಾನಕ್ಕೆ ಒಪ್ಪಿ ಇವತ್ತು ಕುಮಾರಸ್ವಾಮಿ ಜೊತೆ ಒಂದೇ ವೇದಿಕೆಯನ್ನ ಹಂಚಿಕೊಳ್ಳುವ ಮುಖಾಂತರ ಜೆಡಿಎಸ್ ನಲ್ಲಿ ನಾನು ಇರ್ತೀನಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಜಿ ಟಿ ದೇವೇಗೌಡರನ್ನು ನಂಬಿದ್ದಂತ ಬಿಜೆಪಿ ಮತ್ತು ಸಿದ್ದರಾಮಯ್ಯನವರಿಗೆ ಅತಿದೊಡ್ಡ ನಿರಾಶೆ ಅಂತ ಹೇಳ್ಬೋದು. ಪೃಥ್ವಿ, ಚಿರಾನ್ ಪಟೇಲ್, ಈಗ ಜಿ ಟಿ ದೇವೇಗೌಡರ ಜೊತೆ ಜೊತೆಯಲ್ಲೂ ಕೂಡ ಇನ್ನು ಸಾಕಷ್ಟು ಜನ ಶಾಸಕರುಗಳಿದ್ದಾರೆ, ಅಂದ್ರೆ ಶಿವಲಿಂಗೇಗೌಡರು, ಅದರ ಜೊತೆಗೆ ಗುಬ್ಬಿ ಶ್ರೀನಿವಾಸು ಸೇರಿದಂತೆ ಸಾಕಷ್ಟು ಜನ ಈಗ ಆಲ್ರೆಡಿ ಜೆ ಡಿ ಎಸ್ ನ ಬಿಡುವಂತ ನಿಟ್ಟಿನಲ್ಲಿ ಚಿಂತನೆಯಲ್ಲಿ ಇರುವಂತದ್ದು. ಇವರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳು ಆಗ್ಬೋದಾ ಮುಂದಿನ ದಿನಗಳಲ್ಲಿ, ಅಥವಾ ಕೈ ಬಿಟ್ಬಿಟ್ಟಿದಾರ ಇವರು ಹೋಗೇ ಬಿಡ್ತಾರೆ ಅಂತ? ಈಗಾಗಲೇ ಮನವೊಲಿಕೆ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅರಸೀಕೆರೆಯ ಶಾಸಕರಾಗಿರ್ತಕ್ಕಂತ ಕೆ ಎಂ ಶಿವಲಿಂಗೇಗೌಡರ ಜೊತೆ ಸ್ವತಃ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತುಕತೆ ನಡೆಸಿದರೆ ಪಕ್ಷದಲ್ಲಿ ಉಳಿಸುವ ಮತ್ತು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರಿಸಿರುವಂತದ್ದು. ಇದರ ಬೆನ್ನಲ್ಲೇ ಅರಕಲಗೌಡನ ಹಿರಿಯ ಶಾಸಕರಾಗಿರ್ತಕ್ಕಂಥ ಎ ಟಿ ರಾಮಸ್ವಾಮಿ ಅವರನ್ನು ಕೂಡ ಇಲ್ಲೊಂದ್ ಕಡೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಆಪರೇಷನ್ ಕಮಲ ಆಗ್ತಾರೆ, ಆಪರೇಷನ್ ಕಾಂಗ್ರೆಸ್ ಆಗ್ತಾರೆ ಎಂಬ ಸುದ್ದಿ ಹಬ್ಬಿತ್ತು. ಈ ಸಂಬಂಧಪಟ್ಟಕ್ಕೆ ಅವರು ಇತ್ತೀಚೆಗೆ ಕಾಂಗ್ರೆಸ್ ನ ಅನೇಕ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ಎ ಟಿ ರಾಮಸ್ವಾಮಿ ಜೊತೆ ಕೂಡ ಎಚ್ ಡಿ ದೇವೇಗೌಡರು ಮಾತುಕತೆ ನಡೆಸಿದ್ರೆ, ಆದರೆ ಗುಬ್ಬಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಪಕ್ಷದಲ್ಲಿ ಉಳಿಸಿಕೊಳ್ಳಲಿಕ್ಕೆ ಇತ್ತ ದೇವೇಗೌಡ
ದೇವೇಗೌಡರು ಮನಸ್ಸು ಮಾಡಿಲ್ಲ ಮತ್ತು ಕುಮಾರಸ್ವಾಮಿ ಕೂಡ ಮನಸ್ಸು ಮಾಡಿಲ್ಲ ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ ದೇವೇಗೌಡರು ಪರವಾಗಿ ಗುಬ್ಬಿ ಶ್ರೀನಿವಾಸ್ ಅವರು ಕೆಲಸ ಮಾಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಇದರ ಬೆನ್ನಲ್ಲೇ ಗುಬ್ಬಿ ಶ್ರೀನಿವಾಸ್ ಅವರ ಪಕ್ಷವನ್ನ ತೊರಿತೀನಿ ಅಂತ ಸೂಚನೆ ಕೊಟ್ಟರ ಬೆನ್ನಲ್ಲೇ ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರುವಂತದ್ದು ವಾಗ್ದಾಳಿಯ ಬೆನ್ನಲ್ಲೇ ಜೆಡಿಎಸ್ ನ ಕುಮಾರಸ್ವಾಮಿ ನೇತೃತ್ವದಲ್ಲಿ ಗುಬ್ಬಿಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಮಾಡಿರುವಂತದ್ದು ಹಾಗಾಗಿ ಗುಬ್ಬಿ ಶ್ರೀನಿವಾಸ್ ಅವರನ್ನ ಇದುವರೆಗೂ ಕೂಡ ಯಾರು ಸಂಪರ್ಕ ಮಾಡಿಲ್ಲ ಅಂತ ಹೇಳಲಾಗ್ತಿದೆ ಆದರೆ ಪಕ್ಷ ತರೆಯುತ್ತಿರತಕ್ಕಂತ ಜಿಲ್ಲಾ ನಾಯಕರುಗಳು ಮತ್ತು ಅನೇಕ ನಾಯಕರುಗಳ ಜೊತೆ ಸ್ವತಃ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸುತ್ತಿರುವಂತದ್ದು ಅನಿವಾರ್ಯ ಪಕ್ಷದ ಉಳಿವಿಗಾಗಿ ಪಕ್ಷವನ್ನು ತೊರೆಯುತ್ತಿರುವ ಮನವೊಲಿಕೆಗೆ ಮುಂದಾಗಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಇವತ್ತಿನ 3 ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.